ಆದರೂ ನಮ್ಮ ಜಮೀನು ಬಿಡಲ್ಲ ನಾವು ಅಷ್ಟೇ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಕ್ಕು ಪತ್ರಗಳನ್ನು ಹಂಚುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಮಂಚೇನಹಳ್ಳಿ ಪಟ್ಟಣದ ಕೋಡಿ ಬ್ರಹ್ಮನ ದೇವಸ್ಥಾನದ ಬಳಿ ಶಾಂತಮ್ಮ ಎಂಬುವರ ಸ್ವಾಧೀನದಲ್ಲಿರುವ ಸರ್ವೆ ನಂಬರ್ 188 ಎರಡು ಎಕರೆ ಜಮೀನಿನಲ್ಲಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿವೇಶನಗಳನ್ನು ಮಾಡಲು ಮುಂದಾಗಿದ್ದಾರೆಂದು ಶಾಂತಮ್ಮ ಆರೋಪಿಸಿದ್ದಾರೆ. ಈ ಕುರಿತು ಶಾಂತಮ್ಮ ಮಾತನಾಡಿ, ಸುಮಾರು 20 ವರ್ಷಗಳಿಂದ 2 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಜೀವನ ನಡೆಸುತ್ತಿದ್ದೇವೆ. ಆದರೆ ಈಗ ಮಂಚೇನಹಳ್ಳಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಂದು ಇಲ್ಲಿ ನಿವೇಶನ ಕೊಡಲಾಗುತ್ತದೆ ಎಂದು ಹೇಳಿ ಜಮೀನು ಗುರುತಿಸಲು ಮುಂದಾಗಿದ್ದಾರೆ. ಅಧಿಕಾರಿಗಳು ಬಂದ ನಂತರ ಗೌರಿಬಿದನೂರು ಸಿವಿಲ್ ಕೋರ್ಟ್ನಲ್ಲಿ ಕೇಸನ್ನ ದಾಖಲಿಸಿದ್ದೇನೆ, ಅದು ಇನ್ನು ಕೋರ್ಟ್ನಲ್ಲಿದೆ. ಆದರೂ ಸಹ ಅಧಿಕಾರಿಗಳು ಬಂದು ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ, ನಮಗೆ ನಮ್ಮ ಜಮೀನು ಬೇಕೇ ಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ವೆ ನಂಬರ್ 188 ಸರ್ವೆ ನಂಬರು ನಾವು ಇದೇ 20 ವರ್ಷದಿಂದ ಮಾಡ್ತಾ ಇದೀವಿ ವ್ಯವಸಾಯ, ಇದು ಬಿಟ್ರೆ ನಮ್ಗೆ ಯಾವ್ದು ಇಲ್ಲ ಸರ್. ಇವಾಗ ಸರ್ವೆ ಆಗಿದೆ, ಸ್ಕೆಚ್ ಆಗಿದೆ, ಎಲ್ಲ ಆಗಿದೆ ನಮ್ಮ ಹತ್ರ, ಎಲ್ಲ ದಾಖಲ್ಮೆಂಟು ಐತೆ. ದಾಖಲ್ಮೆಂಟ್ ತೋರಿಸ್ರು ಸಹ ಇಲ್ಲಿ ಬಂದು ಮಾರ್ಕಿಂಗ್ ಆಗಿ ಸೈಡ್ಗಳು ಮಾಡ್ಬೇಕು ಅಂತ ಎಲ್ಲ ಮಾಡ್ತಾವ್ರೆ ಸರ್ ರಾಜಕೀಯದವ್ರು. ಅದಕ್ಕೆ ನಾವು ಇವಾಗ ಆಫೀಸ್ ಹತ್ರ ಹೋಗಿ ಡಾಕ್ಯುಮೆಂಟ್ ಎಲ್ಲ ತೋರಿಸಿದೀವಿ. ತೋರಿಸಿದ್ರು ಅವ್ರು ನೋಡಿದ್ರು ಏನು ಹೇಳಿಲ್ಲ ಸರ್. ಅವರು ಈ ಪಿ ಡಿ ಅವ್ರು ಸರ್ ಎಲ್ಲರೂ ಎನ್ಕ್ವೈರಿ ಮಾಡಿದಿರೆ ಹೆಂಗೆ ಸರ್ ಸೈಟ್ಗಳು ಕೊಡ್ತಾರೆ ಅವರು ನಮ್ಮ ಜಮೀನಲ್ಲಿ? ಯಾಕೆ ಸೈಟ್ಗಳು ನಮ್ಮ ಜಮೀನ್ ಹತ್ರಕ್ಕೆ ಯಾರು ಬರಬಾರ್ದು, ನಾವು ಬಿಡೋದಿಲ್ಲ ಸರ್, ಇಲ್ಲೇ ಸತ್ತೋಗ್ತಿವಿ, ಆದ್ರೂ ನಮ್ಮ ಜಮೀನು ಬಿಡಲ್ಲ ನಾವು ಅಷ್ಟೇ. ಒಟ್ಟಾರೆ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಸರ್ಕಾರಿ ಜಮೀನು ಹುಡುಕುವುದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದ್ದು ಮುಂದೆ ಏನಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಚೇತನ್, PV, ಇ ನ್ಯೂಸ್ TV, ಮಂಚೇನಹಳ್ಳಿ.